ಓ ಮಾದಪ್ಪನವ್ರೆ, ನಾನು ನರಸಿಂಹನ ಅಣ್ಣ ಮಾಬಲ. ಏನಿಲ್ಲ, ನಿಮ್ಮವ್ರಿಗೂ ನಮ್ಮವ್ರಿಗೂ ಕಬಡ್ಡಿ ಮ್ಯಾಚ್ ಆಡ್ಸೋಣ ಅಂತ. ಏಹೇ, ಲಕ್ಕಿ ಟೀಮ್ ಮೇಲಲ್ಲ, ನಮ್ಮ ನರಸಿಂಹನ್ ಸೊಸೆ ಇದ್ದಾಳಲ್ಲ ಗೀತಾ, ಅವ್ರ ಟೀಮ್ ಮೇಲೆ. ನಾವೊಂದು ಮಹಿಳಾ ಟೀಮನ್ನು ರೆಡಿ ಮಾಡಿದ್ದೀವಿ, ನೀವು ನಿಮ್ಮ ಟೀಮನ್ನು ಕರ್ಕೊಂಬಂದ್ಬಿಡಿ. ನಾನು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಹೌದೌದು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ನರಸಿಂಹ ಅಂತೂ ಮನೇಲಿಲ್ಲ, ನನ್ನೇನಾದರೂ ಒಂದು ಮಾತು ಹೇಳಬಾರ್ದಾಗಿತ್ತ? ನರಸಿಂಹನೇ ಹೇಳಿದ ಕಣೆ, ಅದಕ್ಕೆ ನಾನು ಮಾದೇವಪ್ಪನವ್ರಿಗೆ ಫೋನ್ ಮಾಡಿರೋದು. ಅಲ್ಲ ರೀ, ಅವಳು ಏನು ಆಟ ಕಲ್ತಿದ್ದಾಳೆ ಅಂತ ಅವಳ ಹತ್ರ ಪಂದ್ಯ ಆಡಿಸ್ತಾ ಇದ್ದೀರಾ? ರೇವತಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಕಣೆ. ನಾನು ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಲಕ್ಕಿ ಮೇಲೆ ದತ್ತನ ಮೇಲೆ ಆಟ ಆಡಿಸ್ದೆ ಇಬ್ಬರನ್ನ ಔಟ್ ಮಾಡಿಬಿಟ್ಲು. ತುಂಬ ಚೆನ್ನಾಗಿ ಆಡ್ತಾಳೆ. ನಾಚಿಕೆ ಆಗಲ್ವಾ ನಿಮಗೆ? ಮಗ ಸೋತ ಅಂತ ಅಷ್ಟೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀರಾ? ಎಂತ ಅಪ್ಪ ರೀ ನೀವು? ಅಪ್ಪನ ಪ್ರಶ್ನೆ ಅಲ್ಲ ಕಣೆ, ಒಂದು ಹೆಣ್ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅನ್ನೋದನ್ನು ಹೇಳಿದೆ. ಅದಕ್ಕೆ ಇದನ್ನು ನರಸಿಂಹನ್ಗೆ ಹೇಳಿದೆ, ಅದು ನೋಡಿ ಸಂತೋಷ ಪಟ್ಕೊಂಡು ಒಂದು ಮ್ಯಾಚ್ ಫಿಕ್ಸೇ ಮಾಡಿಸ್ಬಿಡು ಅಂದ. ಅದಕ್ಕೆ ಮಾದೇವಪ್ಪ ಹತ್ರ ಮಾತಾಡಿ ಮ್ಯಾಚ್ ಫಿಕ್ಸ್ ಮಾಡಿಸೇ ಬಿಟ್ಟೆ. ನೀನ್ ಗೇಟ್ ಹತ್ರ ಬರ್ತಿದ್ಯಾ? ನಾನು ಬರ್ತೀನಿ ಅಷ್ಟೇ. ಹೋ, ಗೇಟ್ ಹತ್ರ ಬಂದು ಸದ್ ಮಾಡ್ತೀನಿ. ಅಯ್ಯೋ ಬೇಡ, ನೀನ್ ಸದ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೇನ್ ಮಾಡ್ಲಿ, ಬರ್ತಿದ್ದಂಗೆ ನಂಗೆ ಸನ್ನೆ ಮಾಡ್ಬಿಡೋ. ಅಕ್ಕ ಪೆದ್ ಪೆದ್ದಾಗಿ ಮಾತಾಡ್ತಾ ಇದ್ಯಾ? ಗೇಟ್ ಹತ್ರ ಬಂದು ಸನ್ನೆ ಮಾಡಕ್ಕೆ ನೀನ್ ಅಲ್ಲೇ ಇರ್ಬೇಕಲ್ವಾ? ನೀನ್ ಅಲ್ಲಿದ್ರೆ ಸನ್ನೆ ಏನಕ್ ಮಾಡ್ಬೇಕು? ಹೌದಲ್ವಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ವಿಸಿಲ್ ಹೊಡೆದ್ ಬಿಡೋ. ಛೋ, ಏನಕ್ಕ ನೀನು, ಅಕ್ಕಂಗೆ ಯಾರಾದ್ರೂ ವಿಸಿಲ್ ಹಾಕ್ತಾರಾ? ಅಯ್ಯೋ ನನ್ ಬುದ್ಧಿಗೆ ಇಷ್ಟು. ಒಂದ್ ಕೆಲ್ಸ ಮಾಡು, ಕೋಗಿಲೆ ತರ ಏನಾದ್ರೂ ಸದ್ ಮಾಡು. ಹೋ, ಕೋಗಿಲೆ ತರ ಕೂಗ್ಬೇಕಂದ್ರೆ ನಾನು ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಂತೀನಿ. ಹ್ಞೂ, ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್ ಮಾಡು. ನೀನು ಆಮೇಲೆ ಕೋಗಿಲೆ ತರ ಕೂಗಿ ಅದ ಕೇಳಿಸ್ತಾ ಇದ್ರೆ ನಾನು ಹೊರಗೆ ಬರೋದಿಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋ ಸುಬ್ಬ. ಅಲ್ವಾ, ಒಂದ್ಸತಿ ಕೇಳಿಸ್ಕೊಳಕ? ಲೋ ಸುಬ್ಬ, ಇದು ಕೋಗಿಲೆ ಕೂಗ್ದಂಗಿಲ್ಲ, ಗೂಬೆ ಕೂಗ್ದಂಗಿದೆ. ಹೋಗಕ್ಕ, ಒಟ್ನಲ್ಲಿ ನಾನು ಹಿಂಗೆ ಕರಿತೀನಿ. ಅದು ಗೂಬೇನೋ ಕಾಗೇನೋ ನನಗ್ ಗೊತ್ತಿಲ್ಲ, ನಾನ್ ಕರಿತಾ ಇದೀನಿ ಅಂತ ನಿನಗ್ ಗೊತ್ತಾದ್ರೆ ಸಾಕು, ನೀನ್ ಹೊರಗಡೆ ಬಾ. ಗೂಬೆ ಸುಬ್ಬ ಕರಿತಾ ಇದ್ದಾನೆ ಅನ್ಕೊಂಡೆ ಬಾ. ಸರಿ ಕಣ, ನೀನ್ ಬಾ, ಇವಾಗ ನಾನು ಫೋನ್ ಇಡ್ತೀನಿ.